ಒಬ್ರು ಟಿವಿ ಹತ್ರ ನಾನು ಮಾತಾಡ್ತಾ ಈ ಜ್ಯೋತಿಷದ ಬಗ್ಗೆ ಚರ್ಚೆ ನಡೀತಾ ಇರುವಾಗ ಕೇಳಿದೆ, ಜ್ಯೋತಿಷದವರು ಎದುರುಗಡೆ ಕೂತ್ಕೊಳ್ತಾ ಇದ್ರಲ್ಲ, ಇಬ್ಬರಿದ್ದರು ದೊಡ್ಡ ಜ್ಯೋತಿಷರು ಟಿವಿ ನೈನಲ್ಲಿ, ಏನೇನೋ ಆಗುವಾಗ ಏನೇನೋ ಮಾಡಬೇಕು ಅಂತ ಹೇಳಿ ಹೇಳ್ತಾ ಅದೊಂದು ದೊಡ್ಡ ಗಂಡಾಂತರ ಎಲ್ಲ ಬಂದ್ಬಿಟ್ಟಿತ್ತು ಸಚ್ಚಿದಾನಂದ ಬಾಬು ಅವರು. ಮತ್ತೆ ಮುಂದಿನ ಬೇಡ ಅಂತ ಕಾಣುತ್ತೆ, ನಿಮ್ಗೆ ಗೊತ್ತಿದೆ. ಈಗ ನಿರಂತರವೂ ನಡೀತಾ ಇರುವಂತಹ ಅತ್ಯಾಚಾರ ಮತ್ತಿತರ ಕ್ರಿಯೆಗಳ ಸಂದರ್ಭದಲ್ಲಿ ಏನ್ ಮಾಡ್ಬೇಕು, ಮಂತ್ರ ಮಾಡಿಬಿಟ್ಟು ಬಾದ್ಬಿಟ್ಟು ವಿಭೂತಿ ಮತ್ತು ಕುಂಕುಮದ ಅವ್ರ ಮೇಲೆ ಹಾಕಿದ್ರೆ ಅವರು ತಟಸ್ಥರಾಗ್ತಾರೆ, ಇಂತಿಂಥ ರಾಶಿಯವರಿಗೆ ಇಂತಿಂಥ ಅಪಾಯ ಅಂತೆಲ್ಲ ಹೇಳಿದ್ರು. ಆಗ ಅಯ್ಯಂಗಾರ ಅಂತ ಕೇಳಿದೆ, ನೀನು ಅವ್ರ ಎದುರುಗಡೆ ಕೂತ್ಕೊಂಡಿದ್ರಲ್ಲ ನೀವು, ನಿಮ್ಗೆ ಅನಿಸಿರಲಿಲ್ಲ? ನನ್ಗೆ ಅವ್ರು ಹೇಳಿದ್ದು ಯಾವುದು ನೆನಪಿಲ್ಲ, ಅವ್ರು ಒಂದು ಹೇಳಿದ್ದರು, ಅದು ನಾನು ಆಗ್ಬೇಕಾಗಿತ್ತು 5 ವರ್ಷಗಳ ಹಿಂದೆಯೇ. ಏನು ಅಂತ ಹೇಳಿದ್ರೆ, ಅವ್ರು ಹೇಳಿದ್ರು ನಿಮ್ಗೆ ಮೃತ್ಯುಯೋಗ ಇದೆ ಇಂಥ ವಯಸ್ಸಿನಲ್ಲಿ ಅಂತ, ಅದು ದಾಟಿ 5 ವರ್ಷ ಆಯ್ತು, ನೆನಪಿಟ್ಕೊಂಡಿದ್ದೀರಾ ಅಂತ ಹೇಳಿದೆ. ಮರೀಲಿಕ್ಕೆ ಆಗ್ತಾ ಇಲ್ಲ, ನಿಮ್ಗೆ ಮೃತ್ಯುಯೋಗ ಇದೆ ಇಷ್ಟು ವಯಸ್ಸಿನಲ್ಲಿ ಅಂತ. ಸೊ ಇದು ಈ ಒಂದು ತರಂಗವನ್ನು ಸೃಷ್ಟಿಸಿ ಮನಸ್ಸಿನಲ್ಲಿ ಒಂದು ಅನುಭೂತಿಯನ್ನು ಸೃಷ್ಟಿ ಮಾಡಿ ಅದನ್ನು ಆಳವಾಗಿ ಬೇರೂರಿಸಿ ಬಿಡುವಂತದ್ದು ಇದೆಯಲ್ಲ, ಇದಕ್ಕೆ ಈ ಒಂದು ಮಾತಿನ ಅಷ್ಟು ಶಕ್ತಿ ಇದೆ. ಅದಕ್ಕೆ ಮಾತನ್ನು ಅನರ್ಥವಾಗಿ ಬೇರೆಸಬೇಡಿ ಅಂತ ಹೇಳಿ ಹೇಳ್ತಾ ಇರೋದು. ಮಂತ್ರಗಳು ಅಷ್ಟು ಪ್ರಭಾವ, ನಮ್ಮ ಆರ್ಡಿನರಿ ಮನುಷ್ಯರ ಮಾತುಗಳಲ್ಲೇ ಇಷ್ಟು ಒಂದು ಶಕ್ತಿ ಇದ್ರೆ, ತಪಸ್ಸು ಮಾಡಿ ದರ್ಶನಗಳ ಮೂಲಕ ಸಾಕ್ಷಾತ್ಕರಿಸಿಕೊಂಡಂತ ವೈಭವೀಕರಿಸಿಕೊಂಡಂತ ಅವುಗಳನ್ನು ಅನುಭವಿಸಿದಂತ ಆ ದೃಷ್ಟಾಂತ ಮಂತ್ರಗಳಿಗೆ ಅದೆಷ್ಟು ಪವರ್ ಇರ್ಬೇಕು ಇದೆ. ಅದನ್ನು ಅನುಭವಿಸಿದವರಿಗೆ, ಯೋಗ ಮಾಡಿದವರಿಗೆ, ಯೋಗದಲ್ಲಿ ಅಷ್ಟಾಂಗ ಯೋಗದಲ್ಲಿ ಬರುವಂತ ಎಲ್ಲ ಪ್ರಾಣಾಯಾಮ ಆಸನ, ನಿಮ್ಮ ಅಷ್ಟಾಂಗ ಯೋಗದಲ್ಲಿ ಬರುವ ಯಮ ನಿಯಮ ಇದನ್ನೆಲ್ಲ ಮಾಡ್ತಾ ಸತ್ ಅಹಿಂಸೆ ಅಸ್ತೇಯ ಅಪರಿಗ್ರಹ ಬ್ರಹ್ಮಚರ್ಯ ಇದನ್ನೆಲ್ಲ ಪರಿಪಾಲಿಸಿಕೊಂಡು ಬಂದವರಿಗೆ ಮಾತ್ರ ಇದರ ಅನುಭವ ಅನುಭೂತಿ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ, ಅದನ್ನು ಅಭಿವ್ಯಕ್ತಿಗೊಳಿಸಲಿಕ್ಕೂ ಸಾಧ್ಯ ಆಗುತ್ತೆ. ಆರ್ ಯು ಬೋರಿಂಗ್ ದೇ? ಯು ಆರ್ ಗೆಟಿಂಗ್ ಬೋರ್? ನೋ? ಆರ್ ಯು ಶೂರ್? ಬಿಕಾಸ್ ಐ ಆಮ್ ಕಾನ್ಸಂಟ್ರೇಟಿಂಗ್ ಆನ್ ಈಚ್ ಅಂಡ್ ಎವ್ರಿಬಡಿ, ಬಿಕಾಸ್ ಇಫ್ ಯು ಆರ್ ಗಿವಿಂಗ್ ಸಮ್ ನೆಗೆಟಿವ್ ಎನರ್ಜಿ ಫ್ರಮ್ ದೇ, ಇಟ್ ಎಫೆಕ್ಟ್ಸ್ ಟು ಮೀ. ನಾನು ಆನ್ಸರಿ ನಾಟ್ ಟು ನಾಟ್ ಯು ಟೆಲಿಂಗ್ ಜನರಲ್, ಬಟ್ ಐ ಆಮ್ ನಾಟ್ ಸಪೋಸ್ ಟು ಸೆಂಡ್ ನೆಗೆಟಿವ್ ಎನರ್ಜಿ ಟು ಎನಿಬಡಿ. That is what. Adike, let us go directly to that mantras. Yajurveda Brahadaranyaka Upanishadalli kottiruvantaha Mahavakya, Gurule, Aham Brahmasmi. Takshanave namage Shankaracharyara nenapaguttade. Alva, takshanave namage Vedagalu Upanishadagalu ellavu kannige edu bartare. Hagalla adara artha. Brahma andre enu? What is Brahma? Guru Drishtiyalli nucleus, Atma. Brahma andre yavudu tannalli ellavannu adagisikondu ittukondidiyo adhe sandarbhadalli elladannu kuda taanu taanagi adagikondidiyo, that means you are in me, I am in you. Whole Brahmanda adralli naavidere, idi Brahmanda ee pindandadalli ide. Guru Drishtiyalli nucleus contains everything ಅಧ್ಯಾತ್ಮ ಮತ್ತೆ ನಮ್ಮ ಗುರುಗಳು ಹೇಳುವಂತದ್ದು ನಮಗೆ ಅರ್ಥೈಸಿಕೊಳ್ಳಿಕ್ಕಾಗದಂತ ಸ್ಥಿತಿಯಲ್ಲಿ ಗುರುಗಳಿಗೆ ಬೇರೆ ಸ್ವರೂಪವನ್ನು ಕೊಡ್ತಾರೆ, ಸಾಕಾರ ರೂಪವನ್ನು ಕೊಡ್ತಾರೆ. ಅದಕ್ಕೆ ಬೇರೆ ಬೇರೆ ಆದಂತಹ ಆಕಾರಗಳನ್ನು, ಬೇರೆ ಬೇರೆ ಆದಂತಹ ಗುಣಗಳನ್ನು, ಬೇರೆ ಬೇರೆ ಆದಂತಹ ರಂಜನೆಗಳನ್ನು ಮಾಡ್ತಾರೆ. ನಿರಂಜನವನ್ನು ರಂಜನ ಸ್ವರೂಪದಲ್ಲಿ ಕಾಣಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಹಾಗಾಗದೇ ಇರ್ಬೇಕು ಅಂತಂದ್ರೆ, ನಾನದು ಅಂತ ಹೇಳಿ ಹೇಳಬೇಕು ಅಂತಂದ್ರೆ ನಾನೆಷ್ಟು ಯೋಗ್ಯನಾಗಿರ್ಬೇಕು, ನಾನಂದ್ರೆ ಎಲ್ಲ ಗುಣಗಳನ್ನು ನಾನು ಹೊಂದಿರ್ಬೇಕು. ಅಹಂ ಬ್ರಹ್ಮಾಸ್ಮಿ ಅಂತ ಹೇಳಿದ ತಕ್ಷಣವೇ ನಾನು ಬ್ರಹ್ಮ ಸ್ವರೂಪಿ ಅಂತ ಹೇಳಿದ್ರೆ ನಾನೆಲ್ಲರಲ್ಲೂ ಇದ್ದೇನೆ, ಎಲ್ಲರೂ ನನ್ನಲ್ಲಿದ್ದಾರೆ, ಎಲ್ಲವೂ ನನ್ನಲ್ಲಿದ್ದಾವೆ. ಹಾಗಾಗಿರೋದ್ರಿಂದ ನಾನು ನನ್ನನ್ನು ಪ್ರೇಮಿಸಿಕೊಂಡ್ರೆ, ನಾನು ಎಲ್ಲರನ್ನು ಪ್ರೇಮಿಸಿಕೊಂಡಾಗುತ್ತೆ. ನಾನು ನಿಮಗಾಗಿ ಬದುಕಿದ್ರೆ ನೀವು ಅನಿವಾರ್ಯವಾಗಿ ನನಗಾಗಿ ಬದುಕಬೇಕಾಗುತ್ತೆ. ಆಮೇಲೆ ಸಕಲ ವೇದ ಪುರಾಣ ಬೈಬಲ್ ಕುರಾನ್
ಜಂಡಾವಸ್ಥ ವಾಟೆವರ್ ಯು ಕಾಲ್ ಎಲ್ಲ ಧರ್ಮಶಾಸ್ತ್ರಗಳ ಮೂಲ ಸಂದೇಶ ಪರೋಪಕಾರಾರ್ಥ ಪರೋಪಕಾರಾರ್ಥ ಇದಂ ಶರೀರ ಪರೋಪಕಾರಾರ್ಥ ಪರೋಪಕಾರ ಏನದು ಅದು ಸರಿ ಮತ್ತೊಂದು ಪರೋಪಕಾರಾಯ ಪುಣ್ಯಾಯ ಪಾಪಾಯ ಪರಪೀಡನ ಬರ್ವಾ. ಸೊ ಹಾಗಾಗಿರುವಾಗ ಇನ್ನೊಬ್ಬನನ್ನು ನೋಯಿಸಿದ್ರೆ ಆ ನೋವು ನನ್ನದೆಂದು ಭಾವಿಸಿದ್ರೆ ಆ ನೋವನ್ನು ನಾವು ಅವನಿಗೆ ಮಾಡಿದಾಗ ಆ ನೋವು ನನಗಾಗ್ತದೆ ಅಂತ ಅನುಭವ ಆದ್ರೆ ನಾನು ಇನ್ನೊಬ್ಬನಿಗೆ ನೋವು ಮಾಡಲಿಕ್ಕೆ ಹೋಗೋದಿಲ್ಲ. ಹೋಗ್ತೀನಾ? ಫಾರ್ ದಟ್ ವಾಟ್ ಈಸ್ ರಿಕ್ವೈರ್ಡ್ ಅಹಂ ಬ್ರಹ್ಮಾಸ್ಮಿ. ಇನ್ನೊಂದು ಅದೇ ಮುಂದುವರೆದು ಹೇಳುವಂಥದ್ದು ಯಜುರ್ವೇದದ ಬೃಹದಾರಣ್ಯಕೋಪನಿಷತ್ತಿನ ಅಹಂ ಬ್ರಹ್ಮಾಸ್ಮಿಯ ನಂತರ ಋಗ್ವೇದದ ಐತರೀಯ ಉಪನಿಷತ್ತಿದ್ದು ಪ್ರಜ್ಞಾನಂ ಬ್ರಹ್ಮ. ವಾಟ್ ಇಸ್ ದಟ್ ಪ್ರಜ್ಞಾನ? ಜ್ಞಾನ ವಿಜ್ಞಾನ ಅಜ್ಞಾನ ಎಲ್ಲವನ್ನೂ ಮೀರಿದಂತಹದ್ದು. ಗುರುಗಳು ಹೇಳಿದಾಗೆ ಯಾವುದು ತಿಳಿದ್ರೆ ಎಲ್ಲವನ್ನೂ ತಿಳಿದಾಗುತ್ತೋ ಅದನ್ನು ತಿಳಿಯುವಂಥದ್ದೇ ಪ್ರಜ್ಞಾನ. ದಟ್ ಮೀನ್ಸ್ ವಾಟ್ ಯು ಆರ್ ಸಪೋಸ್ ಟು ಅಂಡರ್ಸ್ಟ್ಯಾಂಡ್. ವಾಟ್ ಯು ಆರ್ ಸಪೋಸ್ ಟು ಅಂಡರ್ಸ್ಟ್ಯಾಂಡ್ ಕ್ಯಾನ್ ಯು ಆನ್ಸರ್ ಇನ್ ಯುವರ್ ಬ್ರೈನ್? ವಾಟ್ ಯು ಆರ್ ಸಪೋಸ್ ಟು ಅಂಡರ್ಸ್ಟ್ಯಾಂಡ್? ಯಾ ಅಂಡರ್ಸ್ಟ್ಯಾಂಡ್ ಫಸ್ಟ್ ಅವರ್ ಸೆಲ್ಫ್ ಮೈ ಸೆಲ್ಫ್. ನನ್ನನ್ನು ನಾನು ಅರ್ಥ ಮಾಡಿಕೊಂಡಾಗ ಯಾಕೆ ಜರ್ನಲಿಸಂ ಬಿಟ್ಬಿಟ್ಟು ಮೆಜಿಷಿಯನ್ ವರ್ಲ್ಡ್ ಹೋದ್ರು ಅಂತ ಅವ್ರ ಕೇಳಿದಾಗ ಟು ಲವ್ ಶೇರ್ ಲವ್ ಶೇರ್ ಜಾಯ್ ಲೆಟ್ ದ ಸ್ಮಾಲ್ ಬಾಯ್ ಟು ಎಲ್ಡರ್ಲಿ ಮ್ಯಾನ್ ಲೈಕ್ ಮೀ 90 ಇಯರ್ಸ್ ಐ ನಾಟ್ 90 ಅಂತ ಹೇಳಿ ಸೇಮ್ ಸೇಮ್ ಅದೇ ಕಾಸ್ಟಿಕ್ ಅದೇ ಒಂದು ಸಂತೋಷ ಅದೇ ಒಂದು ಭ್ರಾಮಕ ಲೋಕ ಅದೇ ಒಂದು ಭ್ರಮೆ ದಿಗ್ಭ್ರಮೆ ಜೊತೆಯಲ್ಲಿ ಸೋಚಿಗ ಅದರ ಒಂದು ಅದ್ಭುತವಾದಂತಹ ಬೆಳಕು ಮತ್ತೆ ಒಂದು ನಗು ಅಲ್ಲೊಂದು ಸಂತೋಷ ಆ ಚುಣುಕು ಆ ಮಿಡುಗು ಎಷ್ಟು ಅದ್ಭುತ. ಜಾಗೃತದಲ್ಲಿರುವಂಥದ್ದು ನೃತ್ಯಜಾತಿಯಲ್ಲಿರುವಂಥದ್ದು ಅದು ಅದ್ಭುತವಾದ ಕಲೆ ಸಂಪೂರ್ಣವಾಗಿ ಅವರು ತೊಡಗಿಕೊಳ್ಬೇಕು. ಸಾಂಸ್ಕೃತಿಕ ನೆಲಗಟ್ಟಿನ ಸಂಪೂರ್ಣವಾದಂತಹ ಒಂದು ಶಕ್ತಿಯನ್ನು ಹೊಂದಿರುವಂಥವ್ರು ಇಬ್ಬರೇ, ಒಂದು ಜಾತದವರು ಇನ್ನೊಂದು ನೃತ್ಯಗಾರ್ತಿ. ಅವರಿಗೆ ಸಂಗೀತದ ಪರಿಜ್ಞಾನ ಇರಬೇಕು, ಅವರಿಗೆ ದೇಹ ಆರೋಗ್ಯ ಸರಿಯಾಗಿರಬೇಕು, ಯೋಗ ಮಾಡಬೇಕು, ನೆನಪಿನ ಶಕ್ತಿ ಅದ್ಭುತವಾಗಿರಬೇಕು, ಲಾಗ ತಾಳ ಲಯ ಭಾವ ಎಲ್ಲವೂ ಇರಬೇಕು. ಎಲ್ಲವನ್ನೂ ಸೇರಿಸಿದಂಥದ್ದು ಮಾತ್ರ ನೃತ್ಯ ಮಾಡಲಿಕ್ಕೆ ಸಾಧ್ಯ. ನನ್ನಂತ ಮಾಡಿದ್ರೆ ನೋಡೋರು ಇದರಿಂದ ಮಾಡುವವರೇ ಮಾಡಬೇಕು ಮಾಡುವಂಥದ್ದು. ಸೊ ಅದನ್ನು ನಾವು ತಿಳ್ಕೊಂಡಾಗ ನಾನು ಏನು ಅಂತ ತಿಳ್ಕೊಳ್ಳುವಂತಹ ಜ್ಞಾನ ಇದೆಯಲ್ಲ, ದಟ್ ಈಸ್ ಕಾಲ್ಡ್ ಪ್ರಜ್ಞಾನ. ಅದನ್ನು ತಿಳ್ಕೊಂಡ್ರೆ ನನಗೆ ಮತ್ತೆಲ್ಲ ತಿಳ್ಕೊಳ್ಳಿಕ್ಕೆ ಆಗುತ್ತೆ. ಮುಂದೆ ಇನ್ನೊಂದು ಎರಡು ಇದೆ, ಅದನ್ನು ನೀವೇ ಅರ್ಥ ಮಾಡ್ಕೊಳ್ಳಿ. ಐ ವಿಲ್ ಗೋ ಟು ದ ನೆಕ್ಸ್ಟ್ ಸಬ್ಜೆಕ್ಟ್. ವಾಟ್ ಐ ವಾಂಟ್ ಟು ಟೆಲ್ ಯು ಹೌ ಟು ಅಚೀವ್ ದಿಸ್, ಹೇಗೆ ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ? ಭಯ ಆಗ್ತದೆ ಹತ್ರ ಬರುವಾಗ ಮಾಡಬೇಕು. ಮಳೆಗಾಲ ಮಳೆಗಾಲ ಮಳೆಗಾಲ